ಅಲ್ಲಪ್ಪ ಫ್ರೀಯಾಗಿ ಟ್ರೈನಿಂಗ್ ಮಾಡೋಕ್ಕಾದ್ರೆ ನಮ್ಮ ಅಪ್ಪನ ಮನೆನಾ ಅಥವಾ ನೀವು ಅಪ್ಪನ ಮನೆನಾ? ಅಪ್ಪನ ವಿಚಾರಕ್ಕೆ ಬಂತ. ಇದು ಆರ್ಕೆಸ್ಟ್ರಾ ಇಂಟರ್ವ್ಯೂ ಅಲ್ಲ, ಆಡಿಷನ್ ಮಾಡ್ತಲ್ಲ ನಾವಿಲ್ಲಿ, ಇಂಟರ್ವ್ಯೂ ಮಾಡ್ತಿರೋದು. ಸೊ ನನಗೆ ವೋಟ್ ಮಾಡಕ್ಕೆ ಸಕ್ಕತ್ತ ಬರುತ್ತೆ. ವೋಟ್ ವೋಟ್ ಎಲ್ರಿಗೂ ಬರುತ್ತೆ ಸರ್. ನನಗೆ ತಾರಿ ಸರ್ ಸಿಕ್ಕಾಪಟ್ಟೆ ಇಷ್ಟ, ಅವ್ರ ಫಸ್ಟ್ ಸಿನಿಮಾನ ನೋಡಿದ್ದೀನಿ. ನಮಗೂ ಸಿಕ್ಕಾಪಟ್ಟೆ ಇಷ್ಟ, ನಾವು ಫಸ್ಟ್ ನಾಟಕದಿಂದ ನೋಡಿದ್ದೀನಿ. ಹ್ಞೂ ಸರ್, ಅದೇ ಇನ್ನೊಂದೇ ಉಂಟು ಟಾಸ್ಕ್, ಆ ಪ್ರಾಮಿಸ್ಗೆ ಪ್ರಾಮಿಸ್ ಬೇಕಾದ್ರೆ ಇನ್ನೊಂದ್ಸಲ ತೊಗೊಳ್ತೀನಿ ಬೇಕಾರೆ. ಅಂದರೆ ಅಲ್ಲ ಸರ್, ತೊಗೊಂಡೋಗ್ಬಿಟ್ರಲ್ಲ ಸರ್. ಇಸ್ಕೋಬಿಟ್ಟೆ ತೊಗೊಂಡಿದ್ದಲ್ಲ, ಈ ಸಿನಿಮಾ ಬಗ್ಗೆ ನಾನು ಪ್ರಚಾರ ಮಾಡ್ತಾಯಿದ್ದೀನಿ, ನೀವು ಆ್ಯಂಕರಿಂಗ್ ಮಾಡಿ ಸರ್. ನಂಗೆ ತುಂಬ ಆಸೆ ಇತ್ತು ಸರ್, ನಂಗೆ ಹ್ಯಾಂಗಿಂಗ್ ಎಲ್ಲ ಮಾಡ್ಕೊಂಡು ಸದೋಗಕ್ಕೆ ಇಷ್ಟ ಇಲ್ಲ ಸರ್. ಹ್ಯಾಂಗಿಂಗ್ ಇಲ್ಲಪ್ಪ, ಆ್ಯಂಕರಿಂಗ್. ಸೊ ಮತ್ತೆ ಏನು ಊಟ ಮಾಡಿದ್ರೆ ಪಾರ್ಟಿ ಜೊತೆಗೆ ಸರ್? ಹಾಯ್ ಸರ್. ಯಾರಪ್ಪ, ಕುತ್ಕೋಬೋದಾ? ಕಾಡ್ ಕತೆಗೆ ಫಸ್ಟು ಕಾಣುತ್ತೆ ಕಣ್ಣು ಸರ್, ಡೌಟ್ ಆಗೋಯ್ತು. ಸ್ಟೈಲ್ ಗಿರಲಿ ಅಂತ ಹಾಕ್ಕೊಂಡೆ ಸರ್. ಸ್ಟೈಲು ನಮಗಿರಲಿ, ಕೂತ್ಕೋ. ಥ್ಯಾಂಕ್ ಯು ಸರ್, ಕುತ್ಕೊಂಡಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಸೊ ಹಾಗೆ ಇನ್ನೊಂದು ಬೇಡಿಕೆ ಇದೆ. ಏನು? ರಘು ದೀಕ್ಷಿತ್ ಅವ್ರು ಬಂದಿಲ್ವಾ? ಬಂದಿಲ್ಲ. ಅಲ್ಲ ಸರ್, ನಾನು ಆರ್ಕೆಸ್ಟ್ರಾಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸೊ ಸಾಂಗ್ ನಾನು ಚೆನ್ನಾಗಿ ಹಾಡ್ತೀನಿ. ಸೊ ಇತ್ತೀಚೆಗೆ ಇದು ಆರ್ಕೆಸ್ಟ್ರಾ ಇಂಟರ್ವ್ಯೂ ಅಲ್ಲ, ಆಡಿಷನ್ ಮಾಡ್ತಲ್ಲ ನಾವಿಲ್ಲಿ, ಇಂಟರ್ವ್ಯೂ ಮಾಡ್ತಿರೋದು. ಸರ್, ಆರ್ಕೆಸ್ಟ್ರಾ ಮೈಸೂರು ಅಂತ ಬೋರ್ಡ್ ಹಾಕ್ಕೊಂಡು ಆರ್ಕೆಸ್ಟ್ರಾ ನೀವು ಮೈಕ್ ಇಟ್ಕೊಂಡು ಸಂಕ್ರಾಂತಿಗೆ ಒಂದು ಸಿನಿಮಾ ಅಂತ ಥರ ಒಂಥರ ಆಡಿಷನ್ ಥರ ಹಾಕ್ಬಿಟ್ಟು ಬೋರ್ಡು. ಸೊ ಇಲ್ಲ ಅಂದರೆ ಹೆಂಗೆ ಸರ್? ಇವತ್ತು ಎಷ್ಟು ಡೇಟು? ಇವತ್ತು ಡೇಟ ಎಷ್ಟು? ಇವತ್ತು 5 6 ಹಾಂ 6 ಮರ್ತೆ ಹೋಗ್ಬಿಡಿ. ಇದೆಷ್ಟು ಡೇಟು? 12. ಸೊ ಇವತ್ತು ಆಡಿಷನ್ ಮಾಡಿ, ನಾವು ಸಿನಿಮಾ ಶೂಟ್ ಮಾಡಿ 12 ರಿಲೀಸ್ ಮಾಡ್ಬಿಡೋದಾ? ಸರ್, ಆರ್ಕೆಸ್ಟ್ರಾದ ಮೇಡಮ್, ಆರ್ಕೆಸ್ಟ್ರಾದ ಆಡಿಷನ್ ಅಲ್ವಾ ಇದು? ಇಂಟರ್ವ್ಯೂ. ಪ್ರಮೋಷನ್ ಮಾಡ್ತೇವೆ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ. ಇವತ್ತು 6ನೇ ತಾರೀಕು, ಜನವರಿ 12ನೇ ತಾರೀಕು ಸಿನಿಮಾ. ನಾನು ತುಂಬ ದೂರದಿಂದ ಬಂದಿದ್ದೀನಿ. ಸೊ ಮೈಸೂರಿಂದ ಬಂದಿದ್ದೀನಿ, ಮೈಸೂರು ಅಂತ ಹಾಕಿದ್ದಕ್ಕೆ ಮೈಸೂರಿಂದ ಬಂದಿದ್ದೀನಿ ಬೆಂಗಳೂರಿಗೆ. ಒಂದೇ ಒಂದು ಚಾನ್ಸ್ ಕೊಡಿ ಸರ್, ನಾನು ಚೆನ್ನಾಗಿ ಆಡ್ತೀನಿ ಸರ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ, ಹಾಂ ಸರ್ ಆಡ್ತೀನಿ. ಹಾಡಿ ಸರ್, ಅದು ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ನಾನು ಚೆನ್ನಾಗಿ ಆಡ್ತೀನಿ. ಅಂದರೆ ಈಗ ಸಾರಿ, ಅದೇನು ಗೊತ್ತಾ, ಟ್ರೈನಿಂಗ್ ಸರ್ ನಿಜ ಟ್ರೈನಿಂಗ್ ಕೊಟ್ಟರೆ ನಂಗೆ ಭಾಳ ಚೆನ್ನಾಗಿ ಆಡಿದೆ, ಮುಂಚೆ ಆಡ್ತಿದ್ದೆ ಸರ್. ಮತ್ತೆ ಅಂದರೆ ಟ್ರೈನಿಂಗ್ ಸ್ಕೂಲ್ಗೆ ಹೋಗಬೇಕು, ಇನ್ಸ್ಟಿಟ್ಯೂಟ್ಗಳಿರ್ತವೆ, ಹಾಡು ಅಂತ ಹೇಳ್ಕೊಡ್ತಾಯಿರ್ತಾರೆ, ಅಲ್ಲಿ ಹೋಗಬೇಕು. ದುಡ್ಡು ಕೇಳ್ತಾರೆ ಸರ್. ಅಲ್ಲಪ್ಪ ಫ್ರೀಯಾಗಿ ಟ್ರೈನಿಂಗ್ ಮಾಡೋಕ್ಕಾದ್ರೆ ನಮ್ಮ ಅಪ್ಪನ ಮನೆನಾ ಅಥವಾ ನೀವು ಅಪ್ಪನ ಮನೆನಾ? ಅಪ್ಪನ ವಿಚಾರಕ್ಕೆ ಬಂತ ಸರ್. ಅದು ಕಾಂತಾರ ಡೈಲಾಗ್, ಅದೇ ಶಿವ ಮುರಳಿ. ಗೊತ್ತಾಯ್ತು ಗೊತ್ತಾಯ್ತು ಸರ್. ಸರ್ ಅದೇ ಒಂದೇ ಒಂದು ಝೋನಲ್ಲೇ ಇದ್ದೀರಾ ನೀವು? ಹೌದು ಸರ್. ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಸರ್ ಆಡಕ್ಕೆ, ನಾನು ಭಾಳ ಚೆನ್ನಾಗಿ ಆಡ್ತೀನಿ ಸರ್. ಸರಿ, ಹಾಡು ಮತ್ತೆ ಒಂದ್ಸತಿ ನೋಡೋಣ ಸರ್. ಅದೇ ಸರ್, ಟ್ರೈನಿಂಗ್ ಕೊಟ್ಟರೆ 100% ಆಡ್ತೀನಿ. ಹಂಗಾದ್ರೆ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು ಸರ್. ಅದೇ ದುಡ್ಡು ಕೇಳ್ತಾರೆ ಅಂತ ಹೇಳಿದ್ನಲ್ಲ ಸರ್. ಮತ್ತೆ ಹೇಳ್ಬಿಡಿ ಆ ಡೈಲಾಗ್ ಪ್ಲೀಸ್. ದುಡ್ಡು ಕೇಳ್ತಾರೆ ಮೇಡಮ್, ಒಂಚೂರು ಕನ್ವಿನ್ಸ್ ನೀವಾದರೂ. ಹಂಗೆ ಕೆಲಸ ಮಾಡಿ ಹಾಂ ಸರ್. ಓಕೆ ಓಕೆ, ನಾನೇ ನಿಮ್ಮನ್ನು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ. ಮಾಡಿ. ಓಕೆನಾ ಮೇಡಮ್? ಸರ್ ನನಗೆ ವೋಟ್ ಮಾಡೋಕೆ ಸಕ್ಕತ್ತ ಬರುತ್ತೆ. ವೋಟ್ ವೋಟ್ ಎಲ್ರಿಗೂ ಬರುತ್ತೆ ಸರ್. ನಾಪ್ಸ್ಕೊಳ್ಳಿ ನೀವು ಟಗರು. ಅದೇ ಅದೇ ಶಿವಣ್ಣಂಗೆ ನೀವು ಹೇಳ್ತೀರಾ, ಅವರು ಅವಾಗ ಇಂಪ್ರೆಸ್ ಆಗ್ಬಿಟ್ಟು ಮಾಡುವಂತ, ನನಗೆ ಹಂಗೆ ಬರುತ್ತೆ ಸರ್, ಮಾಡ್ತೀನಿ. ಅಲ್ಲಪ್ಪ ನಾನು ಬರುತ್ತಲ್ಲ ಆಲ್ರೆಡಿ ಮಾಡೋದಕ್ಕೆ, ನಾನೇ ಮಾಡ್ಕೊತೀನಿ. ಸಾಕಿಲ್ಲ ಸರ್, ನನಗೆ ತಾರಿ ಸರ್ ಸಿಕ್ಕಾಪಟ್ಟೆ ಇಷ್ಟ, ಅವ್ರ ಫಸ್ಟ್ ಸಿನಿಮಾನ ನೋಡಿದ್ದೀನಿ. ನಮಗೂ ಸಿಕ್ಕಾಪಟ್ಟೆ ಇಷ್ಟ, ನಾವು ಫಸ್ಟ್ ನಾಟಕದಿಂದ ನೋಡಿದ್ದೀನಿ ಸರ್. ಫಸ್ಟೇ ಫಸ್ಟ್ ಶೋ ನಾನು 3 ಗಂಟೆ ಆಗಿದ್ರು ನೋಡ್ತೀನಿ ಸರ್. ನೀನಪ್ಪ ಫಸ್ಟೇ ಫಸ್ಟ್ ಶೋ 3 ಗಂಟೆ ಇರೋ ಶೋಗೆ ನಾವೆಲ್ಲ ಹೋಗ್ಬಿಟ್ಟು ಇನ್ನೊಂದು ರಾತ್ರಿ 10 ಗಂಟೆಗೆ ಕಟೌಟ್ ಕಟ್ಟಿದ್ದೀವಿ. ಮೇಡಮ್ ಏನು ಹೇಳಿದ್ರು ಹೇಳ್ತಾರಲ್ಲ ಮೇಡಮ್, ಈ ಒಂದು ಹೆಂಗೆ ಕನ್ವಿನ್ಸ್ ಮಾಡೋದು ಗೊತ್ತಾಗ್ತಿಲ್ಲ, ನೀವೇನಾದ್ರು ಐಡಿಯಾ ಕೊಡಿ. ಏನಿಲ್ಲ, ಇವಾಗ ಆರ್ಕೆಸ್ಟ್ರಾ ಮೈಸೂರು ಜನವರಿ 12ನೇ ತಾರೀಕು ರಿಲೀಸ್ ಆಗ್ತದೆ ಮೇಡಮ್. ಅದು ಇರಲಿ ಮೇಡಮ್, ಇವಾಗ ನನಗೆ ಅವ್ರ ಆಡಿಷನ್ ಅವರೇ ಒಪ್ಕೊಂಡ್ರು. ಈಗ ಆಡಿಷನ್ ಮಾಡ್ತೀನಿ ಅಂತ ಹಾಂ, ಅಲ್ಲ ನನಗೆ ಸೇರಿಸ್ಕೊತೀನಿ ಅಂತ. ಕಲ್ತ್ಕೊಂಬಂದ್ರೆ ಸೇರಿಸ್ಕೊತೀನಿ ಅಂದೆ. ಹಿಂಗೆ ಸೊ ಒಂದು ಕೆಲಸ ಮಾಡಿ, ನೀವೇ ನಾನೇ ಮಾಡಲ? ಹಾಂ ಸರ್. ಏನು ಮಾಡಬೇಕು? ನೀವೇ ನನಗೊಂದು ಟಾಸ್ಕ್ ಕೊಡಿ. ಟಾಸ್ಕ್ ಒಂದು ಕೊಡಲಾ? ನಿಮ್ಮೂರು ಯಾವುದು? ಸರ್ ನಮ್ಮೂರು ಮೈಸೂರು. ಟಾಸ್ಕು ಹಾಂ ಕೇಳಿದಿರ, ಕೊಟ್ಟರೆ ಮಾಡಬೇಕು ಸರ್. ಅಲ್ಲ ನೀವು ಒಮ್ಮೆಲೆ ಆಡಿ ಅಂತ ಬರೋದಕ್ಕೆ ನಂಗೆ ಇಲ್ಲ ಇಲ್ಲ ಇಲ್ಲ, ಅದಕ್ಕೇ ಟಾಸ್ಕು ಕೊಟ್ಟರೆ ಮಾಡಬೇಕು. ಸರಿ ಪ್ರಾಮಿಸ್? ಪ್ರಾಮಿಸ್ ಎಲ್ಲ ತೊಗೊಂತಾ ಇದ್ದೀರಿ ಮೇಡಮ್, ಭಯ ಆಗ್ತಿದೆ. ಏ ಕೊಡಿ ಪ್ರಾಮಿಸು. ಶೋರ ಸರ್, ನಂಗೆ ಗೊತ್ತಿರೋದೇ ಹೇಳ್ಬೇಕು ಸರ್. ಹ್ಞೂ ಗೊತ್ತಿರೋದೆ, ಗೊತ್ತಾಗುವಂಥದ್ದೇ ಪ್ರಾಮಿಸ್ ಅಲ್ವಾ? ಸೊ ಇವಾಗ ಟಾಸ್ಕ್ ಏನಂದರೆ ವಾಪಸ್ ಮೈಸೂರಿಗೆ ಹೋಗಿ. ಹಾಂ. ಕುವೆಂಪು ನಗರದಲ್ಲಿ 2-3 ಒಳ್ಳೆ ಸಂಗೀತ ಟೀಚರ್ಗಳಿದ್ದಾರೆ, ಯಾರ್ದಾದ್ರೊಬ್ರು ಕಾಲು ಹಿಡಿದು
ಸಂಗೀತ ಕಲ್ತ್ಕೊಂಡು ಬಂದರೆ ಸರ್ ನಾನು ಅವಾಗ ಹೇಳಿದ್ದೆ ಸರ್ ಪ್ರಾಮಿಸ್ ಕೊಟ್ಟಾಯ್ತಲ್ವಾ ಪ್ರಾಮಿಸ್ ಏನಕ್ಕೆ ಸರ್ ತಗೊಳ್ರಿ ನಾವು ಹಂಗೇನೆ ಕೊಟ್ಟು ಮಾತು ಇಡ್ಗುರಿ ತಬ್ಬರ್ದು ಯಾರು ಸರ್ ಬೇರೆ 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 ಸರ್ ಬೇರೆ ಟಾಸ್ಕ್ ಸರ್ ಟಾಸ್ಕ್ ಹೇಳೋದು ಕೊಟ್ಟಿದ್ದೀನಿ ಪ್ರಾಮಿಸ್ ಬೇರೆ ಮಾಡಿದಿರ ದೇವ್ರು ನೋಡ್ತಾ ಇರ್ತಾನೆ ಸರ್ ನೀವೇ ಸಂಕ್ರಾಂತಿ ಹಬ್ಬ ಇನ್ನು 6 ದಿನದಲ್ಲಿದೆ 12ನೇ ತಾರೀಕು ಬರ್ತದೆ ಸಿನಿಮಾ ಸರ್ ಸರ್ ನೋಡ್ಬೇಕು ಮುಂದೆ ಒಂದು ಟಾಸ್ಕ್ ಕೊಡಿ ಸರ್ ಪ್ಲೀಸ್ ಸರ್ ಫಸ್ಟ್ ಕೊಟ್ಟಿ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ಇನ್ನೊಂದು ಟಾಸ್ಕ್ ಏನು ಕೊಡೋದು ಸರ್ ಸರ್ ಪ್ಲೀಸ್ ಸರ್ ಇನ್ನೊಂದು ಟಾಸ್ಕ್ ನಾನೇನು ಪ್ರಾಮಿಸ್ ಮಾಡ್ತೀರಾ ಸರ್ ಮತ್ತೆ ಪ್ರಾಮಿಸ್ ಸರ್ ಆ ಪ್ರಾಮಿಸ್ಗೆ ಈ ಪ್ರಾಮಿಸ್ ಸರ್ ಆ ಪ್ರಾಮಿಸ್ಗೆ ಈ ಪ್ರಾಮಿಸ್ ಪಕ್ಕ ಮಾಡ್ತೀನಿ ಮಾಡ್ತೀನಿ ಸರ್ ಪ್ಲೀಸ್ ಪ್ಲೀಸ್ ಆಗಲ್ಲ ಸರ್ 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 ಇವ್ರಿಗೆ ಕೇಳ್ಕೊಳ್ಳಿ ಮೇಡಮ್ ಒಂಚೂರು ಹೇಳಿ ಮೇಡಮ್ ನೀವೇನಾದ್ರು ಟಾಸ್ಕ್ ನಿಮ್ಮ ಬಗ್ಗೆ ಅವ್ರು ಕೇಳ್ಕೊಟ್ರೆ ನನಗೆ ಹೇಳ್ತಾರೆ ಪಾಪ ಅವರು ನೀವು ಕೇಳ್ಕೊಳ್ಳಿ ಟಾಸ್ಕು ಸರ್ ಇನ್ನೊಂದು ಟಾಸ್ಕು ಇನ್ನೊಂದು ಟಾಸ್ಕ್ ಬರ್ತದೆ ಸರ್ ಬರ್ತದೆ ಟಾಸ್ಕ್ ಹಾಂ ಸರ್ ನನಗೆ ಇಲ್ಲಿಂದ ಎದ್ದೋಗ್ತೀನಿ ಹಿಂದೆ ಬರಬಾರ್ದು ಕೂತಲ್ಲೇ ಕೂತಿರ್ಬೇಕು ಹೆಂಗಿದೆ ಅದು ಎಂಥ ಟಾಸ್ಕ್ ಸರ್ ಅದು ಎಂತ ಸ್ವಸ್ಥಾಪಿತ ಅಂತ ಅಂತಾರೆ ಕೂತಲ್ಲೇ ಸ್ಥಾಪನೆಗೊಳ್ಳೋದು ಇಲ್ಲಿ ಸ್ಥಾಪರಾಗಿ ನಾನು ಎದ್ದೋಗ್ತೀನಿ ಹ್ಞೂ ಸರ್ ಅದೇ ಇನ್ನೊಂದೇ ಒಂದು ಟಾಸ್ಕ್ ಆ ಪ್ರಾಮಿಸ್ಗೆ ಪ್ರಾಮಿಸ್ ಬೇಕಾದ್ರೆ ಇನ್ನೊಂದ್ಸಲ ತೊಗೊಳ್ತೀನಿ ಬೇಕಾರೆ ಅಂದರೆ ಅಲ್ಲ ಸರ್ ತೊಗೊಂಡೇ ಬಿಟ್ರಲ್ಲ ಸರ್ ಇಸ್ಕೊಬಿಟ್ಟೆ ತೊಗೊಂಡಿದ್ದಲ್ಲ ಈಗ ಅವ್ನ ಕೆಲಸ ಈಗ ಜನವರಿ 12 ಸಂಕ್ರಾಂತಿ ಹಬ್ಬಕ್ಕೊಂದು ಕನ್ನಡ ಸಿನಿಮಾ ಬರ್ತಾ ಇದೆ ಓಕೆ ಈ ಸಿನಿಮಾ ಬಗ್ಗೆ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ನೀವು ಆ್ಯಂಕರಿಂಗ್ ಮಾಡಿ ಸರ್ ನಂಗೆ ತುಂಬ ಆಸೆ ಇತ್ತು ಸರ್ ನಂಗೆ ಹ್ಯಾಂಗಿಂಗ್ ಎಲ್ಲ ಮಾಡ್ಕೊಳ್ಸೋದು ಇಷ್ಟ ಇಲ್ಲ ಸರ್ ಹ್ಯಾಂಗಿಂಗ್ ಅಲ್ಲಪ್ಪ ಆ್ಯಂಕರಿಂಗ್ ಆ್ಯಂಕರಿಂಗ್ ಅಂದರೆ ನಿರೂಪಣೆ ನಿರೂಪಣೆ ನಿರೂಪಣೆನಾ ಮಾಡಲ ಸರ್ ದಯವಿಟ್ಟು ನಾನು ಇದು ಮಾಡ್ತೀನಿ ಸರ್ ಓಕೆ ಡನ್ ನೀವು ನನ್ನ ಪಕ್ಕ ಆಡಿಷನ್ಗೆ ತೊಗೊಂಡು ನಂಗೆ ಆಡಿಸಿ ಈಗ ಅದೇ ಆಡಿಷನ್ ಕಮಾನ್ ಡು ಇಟ್ ಶೋರ್ ಅಲ್ಲ ಚಟ್ ಮಾಡಲ ಸರ್ ಮತ್ತೆ ಕ್ಯಾಮ್ರಾ ಗಿಮ್ರಾ ಎಲ್ಲ ಏನೋ ರೆಡಿ ಮಾಡ್ತೀರಾ ಏನೋ ನನಗೋಸ್ಕರ ಈಗ ಆಲ್ರೆಡಿ ಶೂಟ್ ಆಗ್ತಾ ಇದೆ ಹೌದಾ ನೀವು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ಶೂಟ್ ಆಗೋಗುತ್ತೆ ಸ್ಟಾರ್ಟ್ ಮಾಡ್ತೀನಿ ಸರ್ ಪ್ಲೀಸ್ ಸರ್ ನಿಮ್ಮ ಹೆಸರು ನನಗೆ ಗೊತ್ತು ಪೂರ್ಣಚಂದ್ರ ಮೈಸೂರು ಮೇಡಮ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಓಕೆ ಮ್ಯಾಮ್ ಅದು ನಾನು ಮೈಸೂರಿಂದ ಬಂದಲ್ಲ ಮ್ಯಾಮ್ ಮರ್ತೋಯ್ತು ಸ್ಟಾರ್ಟ್ ಮಾಡ್ತೀನಿ ಸರ್ ಓಕೆ ಸರ್ ಪ್ಲೀಸ್ ಗೋ ಅಹೆಡ್ ಡು ಇಟ್ ಮಾಡಲ ಸರ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಜಯಂತೇಸ್ ಚಕ್ರವರ್ತಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಯೂಟ್ಯೂಬ್ ಚಾನಲ್ ನಮ್ಮ ಜೊತೆ ಇದ್ದಾರೆ ಇವತ್ತು ಪೂರ್ಣಚಂದ್ರ ಮೈಸೂರು ಹಾಗೂ ರಾಜಲಕ್ಷ್ಮಿಯವರು ಸರ್ ಹೆಂಗೆ ವಾ ಆ್ಯಕ್ಚುಲ್ ಟ್ಯಾಲೆಂಟ್ ಮಾಡಿದೆ ಹೌದಾ ಸರ್ ಸಕ್ಕ ಟ್ಯಾಲೆಂಟ್ ಇದೆ ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಯಾ ಕಂಟಿನ್ಯೂ ಮಾಡಿ ಹೇಳ್ತೀನಿ ಸರ್ ಮಾಡ್ತೀನಿ ಅದು ಕನ್ವಿನ್ಸು ಸಕ್ಕತ್ ಕನ್ವಿನ್ಸ್ ಅಂದಲ್ಲ ಇವಾಗ ಆದ್ರೆ ಫಸ್ಟ್ ಹೇಳಿದ್ರೆ ನಾನು ಆ್ಯಂಕರಿಗೆ ಮಾಡ್ತೀನಲ್ಲ ಸರ್ ಈಗ ಕೊಟ್ಟಿದೀವಲ್ಲ ಮಾಡಿ ಮಾಡಲ ಸರ್ ಹ್ಞೂ ಸ್ಟಾರ್ಟ್ ಮಾಡ್ಬಿಡ್ತೀನಿ ಪ್ಲೀಸ್ ಕ್ವಶನ್ಸ್ ನಂಗೇನು ಬೇಡ ನಾನೇ ಮಾಡಿ ಅದನ್ನ ನೋಡ್ಬಿಟ್ಟು ಆಮೇಲೆ ಅವ್ರು ಹೇಳ್ತಾರೆ ಹಾಂ ಓಕೆ ಸ್ಟಾರ್ಟ್ ಮಾಡಲಾ ಹಾಂ ಸೊ ವೀಕ್ಷಕರೇ ಸೊ ನೋಡ್ತಾ ಇದ್ದೀರಾ ನಮ್ಮ ಜೊತೆ ಇವತ್ತು ಸೊ ಪೂರ್ಣಚಂದ್ರ ಹಾಗೂ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಸೊ ಇದ್ದಾರೆ ನಿಮ್ಮ ಹೆಸರುಗಳ ತುಂಬ ಡಿಫ್ರೆಂಟ್ ಆಗಿದೆ ಪೂರ್ಣ ರಾಜ ಸೊ ಈ ನೇಮ್ನ ಒಂದು ಹಿಂದೆ ಆರ್ಕೆಸ್ಟ್ರಾ ಅನ್ನೋ ಸ್ಟ್ರಗಲ್ಲು ಜೀವನ ಅನ್ನೋ ಒಂದು ಸ್ಟ್ರಗಲ್ಲು ಸಿನಿಮಾ ಅನ್ನೋ ಒಂದು ಸ್ಟ್ರಗಲ್ಲು ಡಾಲಿ ಅನ್ನೋ ಒಂದು ಪಿಕ್ಚರ್ಸ್ನ ಒಂದು ಸ್ಟ್ರಗಲ್ಲು ಫುಲ್ ಟೀಮ್ ಸ್ಟ್ರಗಲ್ ಇದೆಲ್ಲ ಸೇರಿಕೊಂಡು ಇವತ್ತು ಆರ್ಕೆಸ್ಟ್ರಾ ಆಗಿದೆ ಅಂತಲೇ ಹೇಳ್ಬೋದು ಸೊ ಆ ಸಿನಿಮಾ ಹೇಗಾಯಿತು ಆ್ಯಂಡ್ ನಿಮಗೆ ಫಸ್ಟ್ ಹೀರೋಗೆ ಡೆಬ್ಯೂ ಮಾಡ್ತಿದ್ದೀರಾ ತುಂಬ ಸಿನಿಮಾ ಮಾಡಿದ್ದೀರಾ ಆ್ಯಂಡ್ ಶಿವಣ್ಣ ದೊಡ್ಡ ದೊಡ್ಡ ಲೆಜೆಂಡ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ ಡಾಲಿ ಶಿವಣ್ಣ ಅವ್ರ ಜೊತೆ ಎಲ್ಲ ಇದು ಫಸ್ಟ್ ಹೀರೋಗೆ ಮಾಡ್ತಿದ್ದೀರಾ ಸೊ ಅದ್ರ ಬಗ್ಗೆ ಒಂದು ಕನಸು ನಾನು ಲೀಡ್ ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಕನಸಿತ್ತು ಸೊ ಆ ಕನಸನ್ನು ಈ ನಮ್ಮ ಕನಸಿನ ಸಿನಿಮಾದ ಜೊತೆ ಆಗ್ತಾ ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಸೊ ತುಂಬ ಸಂತೋಷವಾಗಿದ್ದೀನಿ ಒಂದೇ ಲೈನ್ ಹೇಳಿಬಿಟ್ರಲ್ಲ ಸರ್ ತುಂಬಾ ಗಾಢವಾಗಿ ಹೇಳಿದೆ ಪೊಯೆಟಿಕ್ ಆಗಿ ಹೇಳಿದೆ ನಂದೊಂದು ಕನಸು ನಂದೊಂದು ಕನಸು ಇದು ನನ್ನ ಕನಸು ಓಕೆ ನನ್ನ ಕ್ವಶನ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಸರ್ ನಿಮ್ಗೆ ಏನಾದರೂ ತುಂಬಾ ಕ್ಲಾರಿಟಿ ಹೇಳಿದಲ್ಲ ನಂದೊಂದು ಕನಸು ನಾನು ಹೀರೋ ಆಗಬೇಕು ಅಂತ ಇದ್ದಿದ್ದು ಆ ಕನಸನ್ನ ನಮ್ಮ ಕನಸಿನ ಸಿನಿಮಾ ಆರ್ಕೆಸ್ಟ್ರಾ ಮೈಸೂರು ಇದ್ರ ಜೊತೆಗೆ ನನ್ನ ಎರಡು ಕನಸು ರಿಯಾಲಿಟಿಗೆ ಬರ್ತಾ ಇದೆ ಓಕೆ ನಾನು ಡಾಲಿ ಅವ್ರ ಥರ ಏನಾದರೂ ಲೈನ್ಸ್ ಏನಾದರೂ ರೆಡಿ ಮಾಡ್ಕೊಂಡು ಹೇಳ್ತೀರಿ ಅವ್ರು ಪೊಯೆಟ್ ಮೇಡಮ್ ನಿಮಗೆ ಇದು ಫಸ್ಟ್ ಸಿನಿಮಾ ಸೊ ಆ್ಯಂಡ್ ಡೆಬ್ಯೂ ಸರ್ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿರೋದು ಸೊ ಹೇಗೆ ಸಿಕ್ತು ಹೆಂಗಾಯ್ತಿದೆಲ್ಲ ನಾನು ರಂಗಭೂಮಿ ಕನ್ನಡ ನಾಟಕಗಳು ಮಾಡ್ತೀನಿ ಸೊ ಸುನೀಲ್ ಅವರು ನನ್ನ ನಾಟಕ ನೋಡಕ್ಕೆ ಬಂದಿದ್ದರು ಸೊ ಅವ್ರು ಶಾರ್ಟ್ ಫಿಲ್ಮ್ ಮಾಡಬೇಕಂತ ಇದ್ರು ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅದಾದಮೇಲೆ ಆರ್ಕೆಸ್ಟ್ರಾ ಮೈಸೂರಿಗೂ ನನ್ನನ್ನು ತೊಗೊಂಡ್ರು ಆ್ಯಕ್ಚುಲಿ ಕನ್ಫ್ಯೂಷನ್ ಇದೆ ನನಗೆ ಅವರು ಮಧ್ಯಾಹ್ನ ಕೇಳ್ಕೊಂಡೆ ಶಾರ್ಟ್ ಫಿಲ್ಮ್ಗೆ ಅಲ್ಲ ನೀವೆಲ್ಲ ಕಡೆ ಶಾರ್ಟ್ ಫಿಲ್ಮ್ಗೆ ಅಂತ ಹೇಳ್ತಿದ್ದೀರಾ ಅಂತ ಓಕೆ ಬಟ್ ಆರ್ಕೆಸ್ಟ್ರಾ ಮೈಸೂರು ಅಂತ ಗೊತ್ತಿರಲಿಲ್ಲ ಮುಂಚೆ ಹೆಸರಿಟ್ಟಿರಲಿಲ್ಲ ಅದಾದಮೇಲೆ ಮೈಸೂರಲ್ಲೇ ಪೂರ್ತಿ ಎಲ್ಲ ಶೂಟ್ ಆಗಿರೋದ್ರಿಂದ ಮೈಸೂರು ಆರ್ಕೆಸ್ಟ್ರಾಗಳನ್ನ ತುಂಬ ಯೂಸ್ ಮಾಡಿದ್ರೆ ಮೇ ಬಿ ಹೆಸರು ಬಂದಿರ್ಬೋದು ಆರ್ಕೆಸ್ಟ್ರಾ ಮೈಸೂರು ಅಂತ ಸೊ ಈ ಥರ ನನಗೆ ಅವಕಾಶ ಬಂದಿತ್ತು ಶಾರ್ಟ್ ಫಿಲ್ಮ್ಗೆ ಅಂತ ಅಪ್ರೋಚ್ ಮಾಡಿ ನಂತರದಲ್ಲಿ ನಾನು ಈ ಫಿಲ್ಮ್ಗೆ ಆಯ್ಕೆ ಆಯಿತು ಸೂಪರ್